ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪಿ ಯು ಸಿ ಪರೀಕ್ಷೆ ಬಗ್ಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಬಂದಿದೆ. ಪಿ ಯು ಸಿ ಪರೀಕ್ಷೆಯಲ್ಲಿ ಕಡಿಮೆ ಓದಿದ್ರು ಕೂಡ ಅತಿ ಹೆಚ್ಚು ಅಂಕ ಪಡಿಸ್ಕೋಬೋದು. ಇದ್ರ ಬಗ್ಗೆ ಶಿಕ್ಷಣ ಸಚಿವರು ಕೂಡ ಘೋಷಣೆ ಮಾಡಿದ್ದಾರೆ. ಈ ಮಾಹಿತಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಚಾನಲ್ಗಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ಡೈಲಿ ಪಿ ಯು ಸಿ ಪರೀಕ್ಷೆ ಬಗ್ಗೆ ಅಪ್ಡೇಟ್ ಬರ್ತಾ ಹೋಗ್ತಿದೆ. ವಿಷಯಕ್ಕೆ ಬರೋದಾದರೆ, ದ್ವಿತೀಯ ಪಿ ಯು ಸಿ ಪರೀಕ್ಷೆಗೆ ಬಹು ಆಯ್ಕೆ ಪ್ರಶ್ನೆಗಳೇ ಹೆಚ್ಚು. ವಿದ್ಯಾರ್ಥಿಗಳಿಗೆ ಸುಲಭ ಆಗುವಂತೆ ಪ್ರಶ್ನೆ ಪತ್ರಿಕೆ ನಾವು ರಚನೆ ಮಾಡ್ತೀವಿ ಅಂತೇಳಿ ತಿಳಿಸಿದ್ದಾರೆ. ಈ ವರ್ಷ ನಿಮಗೆ ಗೊತ್ತಿರೋಕ್ಕೆ ಏಪ್ರಿಲ್ 22ರಿಂದ ಪಿ ಯು ಸಿ ಪರೀಕ್ಷೆ ನಡೀತಿದೆ. ಏಪ್ರಿಲ್ 22ರಿಂದ ಮೇ 18ವರೆಗೂ ಕೂಡ 18ರವರೆಗೂ ಕೂಡ ಪರೀಕ್ಷೆ ನಡೆಯಲಿದೆ. ಇಲ್ಲಿ ನಿಮಗೆ ಬಹು ಆಯ್ಕೆ ಪ್ರಶ್ನೆ ಹೆಚ್ಚಿರ್ತವೆ ಮತ್ತು ಸುಲಭ ಇರುತ್ತೆ. ನಂತರ ನೋಡೋದಾದರೆ ನೀವು ಪ್ರಶ್ನೆ ಪತ್ರಿಕೆ ಹೇಗಿರುತ್ತಂದರೆ, ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ವಿಭಾಗದ ಪ್ರತಿ ಪತ್ರಿಕೆಯನ್ನು ಸುಲಭ ಮಾದರಿಯಲ್ಲಿ ರೂಪಿಸಲಾಗುತ್ತದೆ. ಸುಲಭ ಮಾದರಿಯಲ್ಲಿ ರೂಪಣೆ ಮಾಡ್ತೀವಿ ಮತ್ತು ಒಂದು ಅಂಕದ ಪ್ರಶ್ನೆಗಳು 10ಕ್ಕೆ ಹೆಚ್ಚಳ ಮಾಡಿರ್ತೀವಿ. ಮತ್ತು ವಿಜ್ಞಾನ ವಿಷಯದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 105 ಪ್ರಶ್ನೆಗಳು ಇರ್ತವೆ, ಇಬ್ಬರು 140 ಪ್ರಶ್ನೆಗಳು ಇರ್ತವೆ. ವಿದ್ಯಾರ್ಥಿಗಳು 70 ಅಂಕಗಳಿಗೆ ಉತ್ತರ ಮಾಡಬೇಕು ಅಂತೇಳಿ ತಿಳಿಸಿದ್ದಾರೆ. ನಂತರ ಕಡಿಮೆ ಓದಿದರೆ ನೀವು ಕೂಡ ಅತಿ ಹೆಚ್ಚು ಅಂಕಗಳನ್ನು ಪಡ್ಕೋಬೋದು. ಅದು ಹೇಗೆ ಅಂದರೆ, ಬಹುಹೇಕ ಪ್ರಶ್ನೆಗಳ ಸಂಖ್ಯೆ ಹೆಚ್ಚಾಗಿರುವ ಕಾರಣಕ್ಕೆ ಶೇಕಡ 50ರಿಂದ 60ರಷ್ಟು ಪಟ್ಟಿ ಓದಿದರೆ ಶೇಕಡ 75ರಷ್ಟು ಅಂಕ ಪಡೆಯಬಹುದು. ಒಂದು ನೀವು 50-60% ಆಫ್ ಸಿಲೆಬಸ್ನ ಓದಿದರೆ ನೀವು ಆರಾಮಾಗಿ 100-75 ಅಂಕಗಳು ಕೂಡ ಪಡ್ಕೋಬೋದು. ಫಾರ್ ಎಕ್ಸಾಂಪಲ್, 100-75% ಕೂಡ ಸ್ಕೋರ್ ಮಾಡ್ಬೋದು. ಈ ಮೊದಲು ಡಿಕ್ಷನ್ ಅಂಕ ಪಡೆಯಲು ಕನಿಷ್ಠ 80% ಕೂಡ ಓದಬೇಕಾಗಿರುತ್ತೆ. ಬಟ್ ಈಗ ಹಂಗಂತಲ್ಲ, ಹೀಗಾಗಿ ವಿದ್ಯಾರ್ಥಿಗಳ ಅನುಕೂಲಕ್ಕೆ ಹೆಲ್ಪ್ ಆಗಲಿ ಅಂತ ಈ ಥರ ನಾವು ಕ್ವಶನ್ ಪೇಪರ್ನ ಮಾಡಿದ್ದೀವಿ. ಇದು ಹೊಸ ನಿಯಮ ಅಂತೇಳಿ ಬೆಳಗಾವಿಯಲ್ಲಿ DDPU ವಿ ನಾಗರಾಜ್ ಅವರು ತಿಳಿಸಿದ್ದಾರೆ. ಇದು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ಮಾಹಿತಿ ಬಂದಿದೆ. ನಂತರ ನೋಡೋದಾದರೆ, ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಕೋವಿಡ್ ಲಕ್ಷಣ ಇರುತ್ತೆ ಆ ವಿದ್ಯಾರ್ಥಿಗಳನ್ನು ಪ್ರತ್ಯೇಕ ಕೊಠಡಿಯಲ್ಲಿ ನಾವು ಕೂರಿಸ್ತೀವಿ ಅಂತ ತಿಳಿಸಿದ್ದಾರೆ. ಈ ಬಾರಿ ಕಲಾ ವಿಭಾಗದಲ್ಲಿ 24,610, ವಾಣಿಜ್ಯ ವಿಭಾಗದಲ್ಲಿ 14,906 ಹಾಗೂ ವಿಜ್ಞಾನ ವಿಭಾಗದಲ್ಲಿ 12,330 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ ಅಂತೇಳಿ ತಿಳಿಸಿರುತ್ತಾರೆ. ಇದು ಇವತ್ತಿನ ವಿಡಿಯೋ.